ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು STS ಆನ್ಲೈನ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಥವಾ ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಅಂದರೆ ನಾವು ಅಡ್ಮಿಷನ್ ಸಮಯದಲ್ಲಿ, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಸಂದರ್ಭದಲ್ಲಿ ಹಾಗೂ ಅಡ್ಮಿಷನ್ ಥ್ರೂ TC ಸಂದರ್ಭದಲ್ಲಿ ನಾವೇನೆಲ್ಲ ಇನ್ಫಾರ್ಮೇಷನ್ ಡೀಟೇಲ್ಸನ್ನು ಸಬ್ಮಿಟ್ ಮಾಡಿರ್ತೀವಲ್ಲ, ಅದರಲ್ಲಿ ಸ್ಕೂಲ್ ಡೀಟೇಲ್ಸ್ ಆಗಲಿ, ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಆಗಲಿ, ಅಥವಾ ಸ್ಟೂಡೆಂಟ್ ಡೀಟೇಲ್ಸ್ ಆಗಲಿ, ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ, ಯಾವುದೇ ಡೀಟೇಲ್ಸನ್ನು ನಾವು ಯಾವ ರೀತಿ ಅಪ್ಡೇಟ್ ಅಥವಾ ಕರೆಕ್ಷನ್ ಮಾಡ್ಕೋಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಲೆಟ್ಸ್ ಕಂಟಿನ್ಯೂ ವಾಚ್. ಈಗ ಟಾಪಿಕ್ ಅಲ್ಲಿ ಹೋಗ್ಬಿಡೋಣ, ಅಂದರೆ ಡೀಟೇಲ್ಸನ್ನು ಯಾವ ರೀತಿ ಅಪ್ಡೇಟ್ ಅಥವಾ ಕರೆಕ್ಷನ್ ಮಾಡಬೇಕು ಎಂಬುದನ್ನು ನೋಡೋಣ. ಈಗ ನೀವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನನ್ನು ಓಪನ್ ಮಾಡಿ, ಓಪನ್ ಮಾಡಿದ್ಮೇಲೆ ನೀವು STS ವೆಬ್ಸೈಟ್ಗೆ ಲಾಗಿನ್ ಆಗಿ, ಲಾಗಿನ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ, ನಂತರ ಇಲ್ಲಿ ನೀವು ಅಡ್ಮಿಷನ್ ಡೀಟೇಲ್ಸ್ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ, ನೆಕ್ಸ್ಟ್ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಈ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನೀವು ಯಾವ ವಿದ್ಯಾರ್ಥಿಯ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು ಆ ವಿದ್ಯಾರ್ಥಿಯ ಎನ್ರಾಲ್ಮೆಂಟ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ. ಎನ್ರಾಲ್ಮೆಂಟ್ ನಂಬರನ್ನು ಟೈಪ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ಸ್ಟೂಡೆಂಟ್ ನೇಮ್ ಅಂತಿದೆ, ಆ ಸ್ಟೂಡೆಂಟ್ ನೇಮನ್ನು ನೀವಲ್ಲಿ ಟೈಪ್ ಮಾಡಬೇಕಾಗತ್ತೆ. ನಂತರ ಮಗುವಿನ ತರಗತಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅದರ ಪಕ್ಕದಲ್ಲಿ ಜೆಂಡರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ರಿಲಿಜಿಯನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ಮೇಲೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸರ್ಚ್ ಎಂಬ ಬಟನ್ ಕಾಣಿಸ್ತಾ ಇದೆಯಲ್ಲ, ಆ ಸರ್ಚ್ ಎಂಬ ಬಟನ್ ಮೇಲೆ ಟ್ಯಾಪ್ ಮಾಡಿ. ಆ ಸರ್ಚ್ ಎಂಬ ಬಟನ್ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಂದರೆ ನಾವು ಯಾವ ಮಗುವಿನ ಎನ್ರಾಲ್ಮೆಂಟ್ ನಂಬರನ್ನು ನಾವು ಟೈಪ್ ಮಾಡಿರ್ತೀವೋ ಆ ಮಗುವಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್, ಅಂದರೆ ಅಡ್ಮಿಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಂದರೆ ನಾವು ಈಗಾಗಲೇ ಅಡ್ಮಿಷನ್ ಸಮಯದಲ್ಲಿ ಮಾಡಿದೀವಲ್ಲ, ಅದೇ ರೀತಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದರಲ್ಲಿ ಸ್ಕೂಲ್ ಡೀಟೇಲ್ಸ್, ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್, ಸ್ಟೂಡೆಂಟ್ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಇದನ್ನು ನಾವು ಇಲ್ಲಿ ನೋಡಿದಾಗ ನಾವು ಯಾವ ಡೀಟೇಲ್ಸನ್ನು ಕರೆಕ್ಟ್ ಮಾಡಬೇಕು ಅಥವಾ ಅಪ್ಡೇಟ್ ಮಾಡಬೇಕು ಅದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಅಂದರೆ ಮೊದಲೇ ನಾವು ವಿದ್ಯಾರ್ಥಿಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡೇ ಇರಬೇಕು. ಕಲೆಕ್ಟ್ ಮಾಡಿಕೊಂಡ ಮೇಲೆ ನಾವು ಅಪ್ಡೇಟ್ ಅಥವಾ ಕರೆಕ್ಷನ್ ಮಾಡಬೇಕಾಗತ್ತೆ. ಈಗ ನಾನು ವಿದ್ಯಾರ್ಥಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ವಿದ್ಯಾರ್ಥಿಯ ಮಾಹಿತಿಯನ್ನು ನಾನು ಫಿಲ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಮಗುವಿನ ಡೀಟೇಲ್ಸಲ್ಲಿ ಮೊದಲನೇದಾಗಿ ಸ್ಕೂಲ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ ಡೀಟೇಲ್ಸಲ್ಲಿ ಮೊದಲನೇದಾಗಿ ಮಾತೃಭಾಷೆ ಅಂತ ಕಾಣಿಸ್ತಿದೆಯಾ, ಇಲ್ಲಿ ಬರೀ ಮಾತೃಭಾಷೆಯನ್ನು ಮಾತ್ರ ನಾವು ಅಪ್ಡೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಎಂಬ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಯಾವುದೇ ರೀತಿಯ ಹಿಂದಿನ ಶಾಲೆಯ ಡೀಟೇಲ್ಸನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಈಗ ನಾವಿಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಎಂಬ ಆಪ್ಷನ್ಲ್ಲಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಮಗುವಿನ ಹೆಸರು, ತಂದೆಯ ಹೆಸರು ಮತ್ತು ತಾಯಿ ಹೆಸರು ಹಾಗೂ ಮಗುವಿನ ಜನ್ಮದಿನಾಂಕ ಮತ್ತು ಜೆಂಡರ್ ಹಾಗೂ ಮಗುವಿನ ಬ್ಲಡ್ ಗ್ರೂಪ್ ಮತ್ತು ರಿಲಿಜಿಯನ್, ಇವುಗಳಲ್ಲಿ ಏನಾದರೂ ಮಿಸ್ಟೇಕ್ ಇದ್ದಾಗ ನಾವು ಅವನ್ನು ಅಪ್ಡೇಟ್ ಮಾಡ್ಕೋಬೋದು. ಇನ್ನೂ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ರಿಲಿಜಿಯನ್ ಆದ ಮೇಲೆ ನಂತರ ವಿದ್ಯಾರ್ಥಿಯ ಆಧಾರ್ ನಂಬರ್ ಹಾಗೂ ಫಾದರ್ ಮದರ್ ಆಧಾರ್ ನಂಬರ್ ಹಾಗೂ ಸೋಷಿಯಲ್ ಕ್ಯಾಟಗರಿಯನ್ನು ನಾವು ಅಪ್ಡೇಟ್ ಮಾಡ್ಕೋಬೋದು. ನಂತರ ಆ ಸೋಷಿಯಲ್ ಕ್ಯಾಟಗರಿಯಲ್ಲಿ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಆ ಮಗುವಿನ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕ್ಯಾಸ್ಟ್ಗೆ ಸಂಬಂಧಿಸಿದ RD ನಂಬರ್, ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಬೇಕು. ಅದೇ ರೀತಿ ತಂದೆ ತಾಯಿಗೂ ಸಹ ಇದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಬೇಕು. ಅದಾದಮೇಲೆ BPL ಕಾರ್ಡ್ ನಂಬರನ್ನು ಅಪ್ಡೇಟ್ ಮಾಡಿಲ್ವಾದರೆ ಅಪ್ಡೇಟ್ ಮಾಡಿ. ನಂತರ ಹೆಣ್ಣು ಮಕ್ಕಳಾಗಿದ್ದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡನ್ನು ನೀವು ಎಂಟರ್ ಮಾಡಿ. 29ನೇ ಆಪ್ಷನ್ CWSN ಮಗುವಿಗೆ ಸಂಬಂಧಿಸಿದ್ದು. ಒಂದು ವೇಳೆ ಆ ಮಗುವು CWSN ಮಗುವಾಗಿದ್ದಲ್ಲಿ ಆ ಮಗುವಿಗೆ ಸಂಬಂಧಿಸಿದ ಆಪ್ಷನನ್ನು ಸೆಲೆಕ್ಟ್ ಮಾಡಿ, ಅಥವಾ ಆ ಮಗು CWSN ಮಗು ಆಗದಿದ್ದಲ್ಲಿ ನಾಟ್ ಅಪ್ಲಿಕೇಬಲ್ ಎಂದು ಸೆಲೆಕ್ಟ್ ಮಾಡಿ. ನಂತರ ಮುಂದಿನ ಆಪ್ಷನ್, ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಇದೆಯಲ್ಲ, ಇದು ವಿಶೇಷ ದುರ್ಬಲ ವರ್ಗದ ಮಕ್ಕಳಿಗಾಗಿ. ಇದು ಆ ಮಗುವು ಅಂತಹ ಮಗುವಾಗಿದ್ದಲ್ಲಿ ಅದರಲ್ಲಿ ಸಂಬಂಧಿಸಿದ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಇಲ್ಲವಾದಲ್ಲಿ ನನ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಮುಂದಿನ, ಅಂದರೆ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್, ಆ ಮಗುವಿನ ಬ್ಯಾಂಕ್ ಖಾತೆಯ ವಿವರಗಳನ್ನು ನೀವಿಲ್ಲಿ ಎಂಟರ್ ಮಾಡಿ ಕೆಳಗಡೆ ಅಪ್ಡೇಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಆ ಅಪ್ಡೇಟ್ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಈ ಅಪ್ಡೇಟ್ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ
ಡೂ ಯು ವಾಂಟ್ ಟು ಅಪ್ಡೇಟ್ ಎಂದು ಕೇಳುತ್ತೆ. ಅಲ್ಲಿ ನೀವು ಓಕೆ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಓಕೆ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಕಾಣಿಸುತ್ತೆ ಆಗತ್ತೆ. ನೋಡಿ ಇಲ್ಲಿ ಅಪ್ಡೇಷನ್ ಆಫ್ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಸಕ್ಸಸ್ಫುಲಿ, ಅಂದರೆ ಇದುವರೆಗೂ ನಾವು ಎಂಟರ್ ಮಾಡಿರ್ತಕ್ಕಂತಹ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿದೆ ಎಂದು ನಮಗೆ ತೋರಿಸುತ್ತೆ. ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದಾಗ ನಮಗೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಾಣಿಸುತ್ತೆ. ಈ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಬಿಟ್ಟು ಹೋಗಿದ್ದರೆ ಅದರಲ್ಲಿ ಪಿನ್ ಕೋಡ್ ಆಗಲಿ ಅಥವಾ ಡಿಸ್ಟಿಕ್, ತಾಲೂಕ್, ಸಿಟಿ, ವಿಲೇಜ್ ಅಥವಾ ಅಡ್ರೆಸ್, ಆ ಊರಿನ ಪೂರ್ತಿ ವಿವರ ಹಾಗೂ ಆ ಮಗುವಿನ ಹಾಗೂ ಪೇರೆಂಟ್ಸ್ ಇಮೇಲ್ ಐ ಡಿ ಸಮೇತ ಹಾಗೂ ಅವರ ಫೋನ್ ನಂಬರ್ ಸಮೇತ ಇದ್ದರೆ ಆ ಎಲ್ಲ ಇನ್ಫಾರ್ಮೇಷನ್ ನೀವು ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ಅಥವಾ ಕೆಳಗಡೆ ಆ ಸ್ಕೂಲ್ ಅಡ್ಮಿಷನ್ ಡೇಟ್ ಕೂಡ ನಾವಿಲ್ಲಿ ಅಪ್ಡೇಷನ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಕೆಳಗಡೆ ಅಪ್ಡೇಟ್ ಎಂಬ ಬಟನ್ ಕಾಣಿಸ್ತಾ ಇದೆಯಲ್ಲ, ಈ ಅಪ್ಡೇಟ್ ಎಂಬ ಬಟನ್ ಮೇಲೆ ಟ್ಯಾಪ್ ಮಾಡಿ. ಅಪ್ಡೇಟ್ ಎಂಬ ಬಟನ್ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲಿ ಡೂ ಯು ವಾಂಟ್ ಟು ಅಪ್ಡೇಟ್ ಎಂದು ಕೇಳುತ್ತೆ. ಇಲ್ಲಿ ನಾವು ಓಕೆಯನ್ನು ಕೊಡಬೇಕಾಗತ್ತೆ. ಈ ಓಕೆ ಕೊಟ್ಟ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಸ್ಟೂಡೆಂಟ್ ಅಡ್ರೆಸ್ ಡೀಟೇಲ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ, ನಾವು ಎಂಟರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಅಡ್ರೆಸ್ ಅಪ್ಡೇಟ್ ಆಗಿ ಸಕ್ಸಸ್ಫುಲ್ ಆಗಿದೆ ಎಂದು ನಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಫ್ರೆಂಡ್ಸ್, ಇದೆಲ್ಲ ಇನ್ಫಾರ್ಮೇಷನ್ ನಾವು ಅಪ್ಡೇಟ್ ಮಾಡ್ಕೊಳ್ಬಹುದು. ಹಾಗಾದರೆ ಕೆಲವು ಕಾರಣಾಂತರಗಳಿಂದ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡುವ ಸಂದರ್ಭದಲ್ಲಿ ನಾವು ಏನು ಮಾಡಿರ್ತೀವಿ, ಪ್ರಮೋಷನ್ ಕೊಟ್ಟ ಮೇಲೆ ಅಡ್ಮಿಷನ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈ ತರಗತಿಗೆ ಮುಂದಿನ ತರಗತಿಗೆ ಅವರು ಅಡ್ಮಿಟ್ ಆಗಿರಲ್ಲ. ಅಂತಹ ಕೆಲವು ವಿದ್ಯಾರ್ಥಿಗಳಿಗೆ ನಾವು ಕ್ಲಾಸನ್ನು ಚೇಂಜ್ ಮಾಡಬೇಕಾಗತ್ತೆ. ಆ ಕ್ಲಾಸನ್ನು ಚೇಂಜ್ ಯಾವ ರೀತಿ ಮಾಡಬೇಕಂತಂದರೆ ಅದು ಈ ಆಪ್ಷನಲ್ಲಿ ಆಗೋದಲ್ಲ. ಅದಕ್ಕೆ ಸಪ್ರೇಟಾಗಿ ಅವನು ಕ್ಲಾಸ್ ಚೇಂಜ್ ಎಂಬ ಆಪ್ಷನ್ ಬಿಡ್ತಾನೆ. ಆ ಆಪ್ಷನ್ ಬರುವ ತನಕ ವೆಯ್ಟ್ ಮಾಡಿ ಆ ಆಪ್ಷನ್ ಬಿಟ್ಟ ಮೇಲೆ ನಾವು ಆ ತರಗತಿಯೇ ಆ ಮಗುವಿನ ತರಗತಿಯನ್ನು ನಾವು ಚೇಂಜ್ ಮಾಡ್ಕೊಳ್ಳಬಹುದು. ವಿದ್ಯಾರ್ಥಿಗಳ ಅಡ್ಮಿಷನ್ ಟೈಮಲ್ಲಿ ನೀವು ಇನ್ನೊಮ್ಮೆ ಕನ್ಫರ್ಮ್ ಮಾಡಿ ಆಧಾರ್ ನಂಬರನ್ನು ಕರೆಕ್ಟಾಗಿ ನೀವು ಎಂಟರ್ ಮಾಡಿ. ಒಂದು ವೇಳೆ ನಾವು ತಪ್ಪಾದ ಮಾಹಿತಿಯನ್ನು ಎಂಟರ್ ಮಾಡಿದಾಗ ಅದನ್ನು ಬೇಗ ಅಪ್ಡೇಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀವು ದಯವಿಟ್ಟು ಆಧಾರ್ ನಂಬರನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡಿ. ಒಂದು ವೇಳೆ ನಾವು ಆಧಾರ್ ನಂಬರನ್ನು ಬೈ ಮಿಸ್, ಬೈ ಚಾನ್ಸ್ ತಪ್ಪಾಗಿ ಎಂಟರ್ ಮಾಡಿದ್ರೆ ಅದನ್ನು ತಿದ್ದುಪಡಿ ಮಾಡಲು ಅದಕ್ಕೆ ಸಾಕಷ್ಟು ಲಾಂಗ್ ಪ್ರೊಸೆಸ್ ಇದೆ. ಆದ್ದರಿಂದ ದಯವಿಟ್ಟು ಕಂಪಲ್ಸರಿ ಎಲ್ಲರೂ ಆಧಾರ್ ನಂಬರನ್ನು ಕರೆಕ್ಟಾಗಿ ಎಂಟರ್ ಮಾಡಿ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅತಿ ಮುಖ್ಯವಾಗಿರುವುದರಿಂದ ಈ ಸ್ಕಾಲರ್ಶಿಪ್ಗೆ ಆಧಾರ್ ನಂಬರ್ ಲಿಂಕ್ ಮಾಡಬೇಕಾಗತ್ತೆ. ಆದ್ದರಿಂದ ನಾವು ಆಧಾರ್ ನಂಬರನ್ನು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಡೀಟೇಲ್ಸ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆಧಾರ್ ಡೀಟೇಲ್ಸ್ ಬಗ್ಗೆ ನಾನು ಮತ್ತೊಮ್ಮೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಫ್ರೆಂಡ್ಸ್, ಹೀಗೆ ಈ ರೀತಿ ನಾವು ವಿದ್ಯಾರ್ಥಿಗಳ ಡೀಟೇಲ್ಸನ್ನು ಅಪ್ಡೇಟ್ ಅಥವಾ ಕರೆಕ್ಷನ್ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.